ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ನವೀನ್ ಮರಳವಾಡಿ. ಅಪ್ಪು ಅಸ್ತಂಗತ, ಬ್ಲ್ಯಾಕ್ ಫ್ರೈಡೇ. ಶಿವರಾಜ್ ಕುಮಾರ್ ಮತ್ತು ರಾಘವೇಂದ್ರ ರಾಜ್ಕುಮಾರ್ ಅವರಿಗೂ ಮೊದಲೇ ಪುನಿ ತೆರೆ ಮೇಲೆ ಕಾಣಿಸಿಕೊಂಡವರು. 1989ರವರೆಗೆ ಬಾಲನಟನಾಗಿದ್ದ ಪುನೀತ್ ಆನಂತರ ಸಿನಿಮಾ ಗಿನಿಮಾ ಎಲ್ಲ ಬೇಡ, ಏನಾದರೂ ವ್ಯಾಪಾರ ಮಾಡಿಕೊಂಡಿರಬೇಕು ಎಂದು ನಿರ್ಧರಿಸಿದ್ದರು. ಆದರೆ ಅವರು ಮತ್ತೆ ಸಿನಿಮಾಕ್ಕೆ ಬಂದಿದ್ದೇ ಅಚಾನಕ್. ಬಾಲನಟನಾಗಿ ನನ್ನ ಕೊನೆಯ ಚಿತ್ರ ಪರಶುರಾಮ, ನನಗಾಗ 13 ವರ್ಷ. ಆಮೇಲೆ ಸಿನಿಮಾ ಗಿನಿಗ ಎಲ್ಲ ಬೇಡ, ಏನಾದರೂ ವ್ಯಾಪಾರ ಮಾಡಿಕೊಂಡಿರೋಣ, ಎಲ್ಲ ಚಿತ್ರ ಹಂಚಿಕೆದಾರ ಆಗಿರೋಣ ಎಂದುಕೊಂಡೆ. ಅದ್ಯಾವುದು ವರ್ಕೌಟ್ ಆಗದಿದ್ದಾಗ ಮತ್ತೆ ನಟನಾಗಿ ಒಂದು ಕೈ ನೋಡೇ ಬಿಡೋಣ ಎಂದು ಇರುವಾದೆ ಎಂದು ಹಲವು ಬಾರಿ ಖುಷಿ ಹಂಚಿಕೊಂಡಿದ್ದರು ಪುನೀತ್. ಐ ಲವ್ ಸಿನಿಮಾ ಇದೊಂದು ಸಾಗರ, ಇಲ್ಲಿ ಕಲಿಕೆಗೆ ಕೊನೆನೇ ಇಲ್ಲ ಎನ್ನುತ್ತಿದ್ದ ಅಪ್ಪು, ಈಗ ಹೀರೋ ಆಗಿದ್ದೇನೆ, ಡೈರೆಕ್ಟರ್ ಹೇಳಿದ್ದನ್ನು ಕೇಳಿ ಅಭಿನಯಿಸುತ್ತೇನೆ, 60-65 ವರ್ಷವಾದ ಮೇಲೆ ಅಪ್ಪನ ಪಾತ್ರ ಮಾಡಬೇಕಾಗಿ ಬರಬಹುದು, ಆಗಲೂ ಡೈರೆಕ್ಟರ್ ಬಂದು ಹೀಗೆ ಮಾಡಬೇಕು ಅಂತ ಹೇಳುತ್ತಾರೆ, ಅದನ್ನು ತಿಳಿದುಕೊಂಡೇ ಮಾಡಬೇಕಾಗುತ್ತೆ ಎಂದು ಕಲಾವಿದರು ಸದಾ ಒಂದಿಲ್ಲೊಂದು ಕುನಿಯುತ್ತಲೇ ಇರಬೇಕು ಎನ್ನುವುದು ಯಾವುದೇ ಸಂಕೋಚವಿಲ್ಲದೆ ಹೇಳಿಕೊಳ್ಳುತ್ತಿದ್ದರು. ಡಾಕ್ಟರ್ ರಾಜ್ಕುಮಾರ್ ತಮ್ಮ ವೃತ್ತಿ ಜೀವನದಲ್ಲಿ ಅದೆಷ್ಟೇ ಅದ್ಭುತ ಅಭಿನಯ ಮಾಡಿದರು, ಅವರಿಗೆ ಅಭಿನಯಕ್ಕಾಗಿ ರಾಷ್ಟ್ರ ಪ್ರಶಸ್ತಿ ಬರಲಿಲ್ಲ ಎಂಬ ಬೇಸರ ಕನ್ನಡಿಗರಿಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ರಾಷ್ಟ್ರ ಮಟ್ಟದಲ್ಲಿ ನಟನೆಗೆ ಪ್ರಶಸ್ತಿ ಬರದಿದ್ದರು, ಪುನೀತ್ ಮಾತ್ರ ಬಹಳ ಚಿಕ್ಕ ವಯಸ್ಸಿನಲ್ಲೇ ಆಯುಗಳಿಕೆಗೆ ಪಾತ್ರರಾದರು. ಬೆಟ್ಟದ ಹೂ ಚಿತ್ರದಲ್ಲಿನ ಅಭಿನಯಕ್ಕಾಗಿ ಪುನೀತ್ ರಾಜ್ಕುಮಾರ್ ರಾಷ್ಟ್ರ ಮಟ್ಟದ ಅತ್ಯುತ್ತಮ ಬಾಲನಟರೆನಿಸಿಕೊಂಡರು. ಬರೀ ರಾಷ್ಟ್ರ ಮಟ್ಟದಲ್ಲಷ್ಟೇ ಅಲ್ಲ, ರಾಜ್ಯ ಮಟ್ಟದಲ್ಲೂ ಅವರು 2 ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಪುನೀತ್ ತಮ್ಮ ಅಭಿನಯಕ್ಕಾಗಿ ರಾಜ್ಯ ಸರ್ಕಾರದಿಂದ ಪಡೆದಿರುವ 4 ಪ್ರಶಸ್ತಿಗಳ ಪೈಕಿ 2 ಪ್ರಶಸ್ತಿಗಳು ಬಾಲನಟನಾಗಿ ಪಡೆದಿದ್ದಾರೆ. ಚಲಿಸುವ ಮೋಡಗಳು ಮತ್ತು 2 ನಕ್ಷತ್ರಗಳು ಚಿತ್ರಗಳಲ್ಲಿನ ಅಭಿನಯಕ್ಕಾಗಿ ಪುನೀತ್ 2 ಬಾರಿ ಬಾಲನಟ ಪ್ರಶಸ್ತಿ ಪಡೆದರೆ, ನಿಲನ ಮತ್ತು ಜಾಕಿ ಚಿತ್ರಗಳಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಗೆದ್ದಿದ್ದಾರೆ. ಇದಲ್ಲದೆ ಹಲವು ಖಾಸಗಿ ಪ್ರಶಸ್ತಿಗಳು ಪುನೀತ್ ಅವರ ಅತ್ಯುತ್ತಮ ಅಭಿನಯಕ್ಕೆ ಸತ್ತಿವೆ. ಬಾಲನಟನಾಗಿ ನಟಿಸಿದ್ದ ಪುನೀತ್ ನಾಯಕನಾಗಿ ಎಂಟ್ರಿ ಕೊಡುತ್ತಾರೆ ಎಂಬ ಮಾತು 2000ರಿಂದಲೇ ಕೇಳಿಬಂದಿತ್ತು. ಇದು ನಿಜವಾಗಿದ್ದು 2001ರಲ್ಲಿ. 2002ರಲ್ಲಿ ಅಪ್ಪು ಚಿತ್ರದ ಮೂಲಕ ಫುಲ್ ಫ್ಲೆಡ್ಜ್ ಹೀರೋ ಆಗಿ ಹೊರಹೊಮ್ಮಿದರು. ಈ ಚಿತ್ರ ಬಿಡುಗಡೆಯಾಗಿತ್ತು 2002ರಲ್ಲಿ. ಅಲ್ಲಿಯವರೆಗೂ ಅವರನ್ನು ಮನೆಯಲ್ಲಿ ಮಾತ್ರ ಪ್ರೀತಿಯಿಂದ ಅಪ್ಪು ಎಂದು ಕರೆಯಲಾಗುತ್ತಿತ್ತು. ಆನಂತರ ಅವರು ಕನ್ನಡಿಗರ ಪ್ರೀತಿಯ ಅಪ್ಪುವಾದರು ಎಂಬುದು ವಿಶೇಷ. ಪುನೀತ್ ರಾಜ್ಕುಮಾರ್ ನಾಯಕನಾಗಿ ಎಂಟ್ರಿ ಕೊಡುತ್ತಾರೆ ಎಂದಾಗ ಸಹಜವಾಗಿ ಕುತೂಹಲ ಮತ್ತು ನಿರೀಕ್ಷೆ ಜಾಸ್ತಿ ಇತ್ತು. ಏಕೆಂದರೆ ಅಷ್ಟರಲ್ಲಾಗಲೇ ರಾಜ್ಕುಮಾರ್ ಅವರ 2 ಪುತ್ರರು ಚಿತ್ರರಂಗಕ್ಕೆ ಬಂದು ದೊಡ್ಡ ಹೆಸರು ಮಾಡಿದ್ದರು. ಪುನೀತ್ ಏನು ಮಾಡಬಹುದು ಎಂಬ ಕುತೂಹಲ ಎಲ್ಲರಲ್ಲೂ ಸಹಜವಾಗಿಯೇ ಇತ್ತು. ಈ ಚಿತ್ರ ಸೂಪರ್ ಹಿಟ್ ಆಗಿದ್ದಷ್ಟೇ ಅಲ್ಲ, 25 ವಾರಗಳ ಪ್ರದರ್ಶನವನ್ನು ಕಂಡಿತ್ತು. ಈ ಚಿತ್ರದ ಸಮಾರಂಭವನ್ನು ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿತ್ತು ಮತ್ತು ಈ ಸಮಾರಂಭಕ್ಕೆ ರಜನಿಕಾಂತ್ ಮುಖ್ಯ ಅತಿಥಿಯಾಗಿ ಬಂದು ಚಿತ್ರತಂಡಕ್ಕೆ ಶುಭ ಹಾರೈಸಿದ್ದು ವಿಶೇಷ.